ಇವತ್ತು ತಟ್ಟೆ ಇಡ್ಲಿ ನಿಮ್ಮ ಅಮ್ಮನಿಗೆ ಬಹಳ ಇಷ್ಟ. ಅಯ್ಯೋ ಲೇಟ್ ಆಗೋಯ್ತು, ಇವತ್ತು ಆಫೀಸಲ್ಲಿ ಮೀಟಿಂಗ್ ಬೇರೆ ಇದೆ, ದೊಡ್ಡ ಕ್ಲೈಂಟ್ ಬೇರೆ ಬರ್ತಾರೆ. ಸ್ನೇಹ ಏನಪ್ಪ? ನೀನು ಕೋಪಿಸ್ಕೋಬಾರ್ದು. ಕೋಪನ? ಯಾಕೆ? ಏನಾದ್ರೂ ತಪ್ಪು ಮಾಡ್ತೀಯಾ ಪುಟ್ಟ? ಇವತ್ತು ಆಫೀಸಿಂದ ಸ್ವಲ್ಪ ನೀನು ಬೇಗ ಬರಬೇಕಾಗತ್ತೆ. ಪ್ರಭಾಕರ್ ಅವನ ಹೆಂಡತಿ ಮಗನ ಕರ್ಕೊಂಡು ನಿಂಗೆ ನೋಡಕ್ ಬರ್ತಿದ್ದಾನೆ. ಇಡ್ಲಿ ಬೆಂದಿದೆ ನೋಡ್ತೀನಿ. ಹಲೋ, ಸ್ಪೀಕಿಂಗ್. ಹೌದಾ? ಓ, ಐ ಆಮ್ ವೆರಿ ಸಾರಿ. ಹಾಗೆ ಮಾಡಿದ್ನ ಅವನು? ಓ, ಐ ಸಿ. ನಾನು ಅವನ ಹತ್ರ ಮಾತಾಡ್ತೀನಿ ಬಿಡಿ. ಅಯ್ಯೋ ಇಲ್ಲ ಇಲ್ಲ, ತುಂಬ ಮರ್ಯಾದಸ್ತಮಂತನ ನಮ್ಮದು. ಹೌದಾ? ಓಕೆ ಓಕೆ, ಥ್ಯಾಂಕ್ ಯು. ಇಬ್ಬಳು ಇದ್ದಾಳಲ್ಲ ನಮ್ಮನೆ ಕೆಲಸದ ಹುಡುಗೆ, ಆ ಭಾಗ್ಯ. ಅಯ್ಯೋ ಅಯ್ಯೋ, ಬಲು ಕಳ್ಳಿ ಕಣ. ಹಾ, ಅವಳನ್ನ ಮೊದಲು ಓಡಿಸ್ಬೇಕು ನಮ್ಮ ಮನೆಯಿಂದ. ಒಂದಾಗ್ಲೂ ಒಂದು ಸಾಮಾನು ಕದೀತಾನೆ ಇರ್ತಾಳೆ. ಆ ಇವಳು ಹೇಳಿದ್ಲು, ಮಾಧವಿ ಹೇಳಿದ್ಲು, ನಮ್ಮನೆ ಸಾಮಾನುಗಳು ತುಂಬ ಇದೆಯಂತೆ ಅವ್ರ ಮನೇಲಿ. ನಂಗೆ ಸಿದ್ಧಾರ್ಥ ಹೇಳಿದ್ದಾನೆ, ಅಮ್ಮ ನೀನೊಂದು ಸರ್ತಿ ಹೋಗಿ ಚೆಕ್ ಮಾಡ್ಕೊಂಡು ಬಾ ಅಂತ. ನಾನು ಹೋಗಿ ಚೆಕ್ ಮಾಡ್ಕೊಂಬರ್ಬೇಕು. ಅಲ್ಲ, ನಾನು ಎಷ್ಟು ಕಷ್ಟಪಟ್ಟು ಒಂದಾದ್ಮೇಲೆ ಒಂದು ಸಾಮಾನು ತಂದು ಮನೆಗೆ ಹಾಕ್ತಾ ಇದ್ದೀನಿ, ಅವಳು ಹೀಗೆ ಕದ್ಕೊಂಡು ಹೋಗ್ತಾ ಇದ್ದಾರೆ, ನನಗೆ ಬೇಜಾರೋಗಲ್ವೇನೋ, ಅದಕ್ಕೆ ನಾನು ಹೇಳಿದ್ದು. ನೋಡು ಪುಟ್ಟ, ಈ ವಿಷಯ ನಾನಾಗೆ ನಾನು ಎತ್ತಲಿಲ್ಲ, ಅವನೇ ಪ್ರಸ್ತಾಪ ತೆಗ್ದ. ಯಾಕಾಗಬಾರ್ದು ಅನ್ನಿಸ್ತು, ಹೂ ಅನ್ಬಿಟ್ಟೆ. ಅಪ್ಪ ನೋಡು ಪುಟ್ಟ, ದಯವಿಟ್ಟು ಆಗಲ್ಲ ಅಂತ ಹೇಳ್ಬೇಡ. ಬೆಳಗ್ಗೆ ಬೆಳಗ್ಗೆ ಈ ಅಸಮಾಧಾನ ಆರ್ಗ್ಯುಮೆಂಟ್ಸ್ ಎಲ್ಲ ಬೇಡಮ್ಮ. ಅವರಿವತ್ತು ಸಾಯಂಕಾಲ 5:00 ಬರ್ತೀನಿ ಅಂತ ಹೇಳಿದ್ದಾರೆ, ನೀನು ಅಷ್ಟೊತ್ತಿಗೆ ಬಂದ್ಬಿಡು. ಆ ಹುಡುಗ ಪ್ರಮೋದ್ ಭಾಳ ಒಳ್ಳೆಯವನು, ನಾನು ನೋಡಿದ್ದೀನಿ, ಚೆನ್ನಾಗಿ ಬಿಸ್ನೆಸ್ ಮಾಡ್ತಾನೆ. ಮತ್ತು ಆಕೆ ಪ್ರಭಾಕರನ ಹೆಂಡತಿ ಭಾಳ ಒಳ್ಳೆ ಹೆಂಗಸು. ಆ ಮಿಕ್ಸಿ ರಿಪೇರಿ ಮಾಡಿಕೊಡು ಅಂತ ಸಿದ್ಧಾರ್ಥನ ಕೇಳಬೇಕು, ಅವನು ಕೈ ಕೆಲಸದಲ್ಲಿ ತುಂಬ ಗಟ್ಕ ಕಣೋ. ಒಂದು ಚಕ್ರ ಕೊಟ್ಟರೆ ಸಾಕು, ಕಾರೇ ತಯಾರು ಮಾಡ್ಬೋದು, ಒಟ್ಟು ಜಾಣತನ ಇದೆ ಅವನಿಗೆ. ಒಂದಲ್ಲ ಒಂದು ದಿವಸ ಭಾರಿ ಒಳ್ಳೆ ಹೆಸರು ತರ್ತಾನೆ ಮನೆಗೆ ಅವನು. ಅದಂತೂ ಸತ್ಯ, ಈಗಾಗಲೇ ಹೆಸರು ಮಾಡ್ತಿದ್ದ ನಿನ್ನ ಮಗ. ಹೌದೇನಾ? ನಿಜವಾಗ್ಲೂ ಹೆಸರು ಮಾಡ್ತಿರೋದಂತೂ ನಿಜ, ಆದರೆ ಎಷ್ಟು ಮಟ್ಟಿಗೆ ಒಳ್ಳೇದು ಅಂತ ನನಗಂತೂ ಗೊತ್ತಿಲ್ಲ. ಅಪ್ಪ ಅದೇ ನೋಡು, ನಾನು ಸುಮ್ಮನೆ ಇದ್ದೀನಿ ಅಂತ ನೀನು ಏನೇನೋ ಹೇಳ್ತಾನೆ. ಹಾಗಲ್ಲಮ್ಮ ಸ್ನೇಹ. ಪುಟಿ, ನೀನು ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೋ. ಅವರಾಗವ್ರೇನೆ ಬರ್ತೀನಿ ಅಂತ ಹೇಳಿದಾಗ ನಾನು ಏನು ತಾನೆ ಮಾಡಲಿ ಹೇಳು? ಅವನು ನನ್ನ ಸ್ನೇಹಿತ ಬೇರೆ. ನೋಡು, ಇದೊಂದ್ಸಲ ಪ್ಲೀಸ್, ಇನ್ಮುಂದೆ ಈ ಥರ ಏರ್ಪಾಟ್ ಮಾಡಲ್ಲಮ್ಮ, ಐ ಪ್ರಾಮಿಸ್. ಅಪ್ಪ ಹಿಂದಿನ ಸಲನೂ ಹೀಗೆ ಹೇಳಿದ್ದೆ, ಇದೇ ಕಡೆ ಸಲ ಪುಟ್ಟ ಅಂತ.
ಹೌದಮ್ಮ, ಹೇಳಿದ್ದೆ ನಿಜ. ಆದರೆ ನಾನೇನು ಮಾಡಲಿ, ಈ ಸಲನೂ ಪರಿಸ್ಥಿತಿ ಹಾಗೆ ಬಂದ್ಬಿಡ್ತು. ನೋಡು, ಇದೇ ಕಡೆ ಸಲ, ಐ ಪ್ರಾಮಿಸ್. ಸ್ನೇಹ, ನಿನಗೆ ಯಾವ ಥರ ಮುಜುಗರ ಆಗದೆ ಇರೋ ಹಾಗೆ ನೋಡ್ಕೊಳ್ತೀನಿ. ನೀನು ಏನು ಮಾಡಬೇಕಾಗಿಲ್ಲ. ಈ ಹಾಡು, ಹಸೆ, ಸಂಗೀತ ಅದೇನು ಬೇಡ. ಅವ್ರು ಬರೋ ಅಷ್ಟೊತ್ತಿಗೆ ನೀನು ಮನೆಯಲ್ಲಿದ್ದರೆ ಅಷ್ಟೇ ಸಾಕಮ್ಮ, ಐ ಪ್ರಾಮಿಸ್. ಬರ್ತೀಯಲ್ವಾ? 5:00 ಬಂದ್ಬಿಡಮ್ಮ, ಜ್ಞಾಪಕ ಇರಲಿ ಪ್ಲೀಸ್. ನೀನು ಅವನ ವಿಚಾರದಲ್ಲಿ ಇಷ್ಟು ನಿಷ್ಠುರವಾಗಿರಬಾರ್ದು ಕಣ. ಪಾಪ ಅವನು ಪ್ರಿಮೆಚೂರ್ ಬೇಬಿ, ತುಂಬ ವೀಕ್ ಆಗಿದ್ದ, ತುಂಬ ಡೆಲಿಕೇಟ್ ಕಣ ಅವನು, ಆರೋಗ್ಯದಲ್ಲಿ, ಸ್ವಭಾವದಲ್ಲಿ ಎಲ್ಲನೂ. ನೀ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಪ್ಪ ಸಿದ್ಧಾರ್ಥನ ವಿಚಾರ. ಅಮ್ಮ, ಅದು ಹಳೆ ಪುರಾಣ ಆಯಿತು. ಜೀವನ ಅಂದರೆ ಮುಂದೆ ಮುಂದೆ ಯೋಚನೆ ಮಾಡಬೇಕೆ ಹೊರತು ಯಾವಾಗಲೂ ನಡೆದಿದ್ದನ್ನು ತಗೊಂಡು ಅದನ್ನೇ ಅಡ್ವಾಂಟೇಜ್ ಮಾಡ್ಕೋಬಾರ್ದು. ನೋಡು, ನೀನು ಎಲ್ಲರ ತುಂಬ ಸೀರಿಯಸ್ ಆಗಿ ತಗೋತೀಯ ಕಣ, ಸ್ವಲ್ಪ ಲೈಟಾಗಿ ತಗೊಳ್ಳೋ, ಹಾಯಾಗಿ ಖುಷಿಯಾಗಿರೋದನ್ನು ಅಭ್ಯಾಸ ಮಾಡ್ಕೊಳ್ಳೋ. ಸಿದ್ಧಾರ್ಥ ನೋಡು ಎಷ್ಟು ಗೆಲುವಾಗಿರ್ತಾನೆ ಯಾವಾಗಲೂ. ಅವನನ್ನು ಒಂದ್ಸತಿ ಯಾರಾದರೂ ನೋಡಿದ್ರೆ ಮರೆಯೋ ಹಾಗೆ ಇಲ್ಲ, ಅಷ್ಟು ಗೆಲುವು. ನಿನಗೆ ಜ್ಞಾಪಕ ಇದೆಯಾ ಆ ಸಿದ್ಧಾರ್ಥ ಕೈ ಮುರ್ಕೊಂಡಿದ್ನಲ್ಲ 9 ವರ್ಷದ ಹುಡುಗ ಆಗಿದ್ದಾಗ? ನನಗೆ ಈಗಲೂ ಎಷ್ಟು ಗಿಲ್ಟ್ ಕಾಡ್ತಾ ಇದೆ ಗೊತ್ತಾ. ನಾನು ಅವನು ಬಿಟ್ಟದ್ದು 5 ನಿಮಿಷ. ಕೆಲವು ಮಕ್ಕಳನ್ನ ಎಷ್ಟೊತ್ತು ಬಿಟ್ಟರು ಏನೂ ತೊಂದರೆ ಆಗೋದಿಲ್ಲ. ಹಾಂ, ನೀನು ಹಾಗೆ ಇದ್ದೆ, ತುಂಬ ಹುಷಾರು, ನಿನ್ನನ್ನು ಯಾರೂ ನೋಡ್ಕೊಳ್ಳೋ ಅವಶ್ಯಕತೆಯೇ ಇರಲಿಲ್ಲ. ಆದರೆ ಪಾಪ ಸಿದ್ಧಾರ್ಥ ಹಾಗಿರಲಿಲ್ಲ ಕಣೋ. ಅಮ್ಮ, ನನಗೆ ಮಧ್ಯಾಹ್ನ ಊಟಕ್ಕೆ ಬರೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಯಾವುದಕ್ಕೂ ನಾನು ಫೋನ್ ಮಾಡ್ತೀನಮ್ಮ ನಿಮಗೆ. ಏ, ಆದಷ್ಟು ಮನೆಗೆ ಊಟಕ್ಕೆ ಬರೋಕ್ಕೆ ಟ್ರೈ ಮಾಡೋ. ನಾನಿವತ್ತು ಅವರೇಕಾಳು ಸಾರು ಮಾಡ್ತೀನಿ. ಆವತ್ತಿಂದ ಸಿದ್ಧಾರ್ಥ ಕೇಳ್ತಾ ಇದ್ದ ಅವರೇಕಾಳು ಸಾರು ಮಾಡಪ್ಪ ಅಂತ. ಸಿದ್ಧಾರ್ಥಗೆ ತುಂಬ ಇಷ್ಟ ಅವರೇಕಾಳು ಸಾರು ಅಂದರೆ. ನನಗೆ ಇಷ್ಟ ಇಲ್ವಲ್ಲ. ಸರಿ, ಹೇಳ್ಸಮ್ಮ ಮಗನ. ಏ ಪಾಪ, ಮಲಗಿರಲಿ ಬಿಡೋ, ನಿನ್ನೆ ರಾತ್ರಿ ಅವನು ಬಂದು ಮಲಗಿದಾಗ ತುಂಬ ಲೇಟಾಗಿತ್ತು. ಪಾಪ ಸಿದ್ಧಾರ್ಥಿಗೆ ಒಳ್ಳೆ ನಿದ್ದೆ ಬಂದಿರಬೇಕು. ಸರಿ ಮಾ, ನಾನು ಬರ್ತೀನಿ. Something like this. Black. Good morning, both of you. Hello, good morning, madam, please. Good morning, madam. Please. Okay. All designs are noted, yes, Neha? Note them, ma'am. Okay. 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 And just some of these colors. Sir, this color is okay, Alva. Okay. All the best with your new clients, okay? Thank the you. The police, thanks. ಹಲೋ, ಎಸ್, ಯಾ, ಪ್ಲೀಸ್ ಬಿ ಆನ್ ದ ಲೈನ್, ಐಲ್ ಗಿವ್ ಯು ದ ಇನ್ಫಾರ್ಮೇಶನ್. ಒನ್ ಸೆಕೆಂಡ್. ಸ್ನೇಹ, ಹಲೋ ಸ್ನೇಹ, ಏನು ಯೋಚನೆ ಮಾಡ್ತಾ ಇದೀಯಾ? ಸಾರಿ ಮ್ಯಾಮ್. ಪ್ಲೀಸ್ ಕಮ್ಯಾ.
ಹಲೋ, ಐಲ್ ಕಾಲ್ ಯು ಬ್ಯಾಕ್ ಇನ್ ಎ ಮಿನಿಟ್. ಓಕೆ, ಬಾಯ್. ಎಸ್ ಮ್ಯಾಮ್. ಸ್ನೇಹ, ಆ ಬ್ಯಾಂಕ್ದು ಫರ್ನಿಚರ್ ಡಿಸೈನ್ಸ್ ಕೇಳಿದ್ರಲ್ಲ, ಅದೆಲ್ಲ ರೆಡಿ ಇದೆಯಾ? ರೆಡಿ ಇದೆ ಮ್ಯಾಮ್. ಹಾಗಾದರೆ ಇವತ್ತು 4 ಗಂಟೆ ಕಳಿಸ್ತೀನಿ ಅಂತ ಹೇಳಲಾ? ಹೇಳಿ. ಸ್ನೇಹ, ಯಾಕೊಂಥರ ಇದೆಯಾ? ಏನಾಯಿತು? ಏನಿಲ್ಲ ಮ್ಯಾಮ್. ಪರವಾಗಿಲ್ಲಮ್ಮ, ಏನು ವಿಷಯ ಅಂತ ಹೇಳು. ಹಾಗೇನಿಲ್ಲ ಮ್ಯಾಮ್. ಸ್ನೇಹ, ನಿನ್ನ ಮನಸ್ಸಿನಲ್ಲಿ ಏನೇ ನಡೀತಾ ಇದ್ರು ನಿನ್ನ ಮುಖ ನೋಡಿದ ತಕ್ಷಣ ಅದು ನನಗೆ ಅರ್ಥ ಆಗುತ್ತೆ. ಯಾಕೊತ್ತಾ? ನಿನ್ನನ್ನು ಕಂಡ್ರೆ ನನಗೆ ತುಂಬ ಪ್ರೀತಿ. ಅದಕ್ಕೆ ನೀನು ನನ್ನ ಹತ್ರ ಏನೂ ಮುಚ್ಚಿಡೋ ಹಾಗಿಲ್ಲ. ಯಾವುದೇ ವಿಷಯ ಇದ್ದರೂ ಸಂಕೋಚ ಪಟ್ಕೊಳ್ಳದೆ ನನ್ನ ಹತ್ರ ಹೇಳು. ಓಕೆ? ಹ್ಞೂ, ಯಾವ ವಿಚಾರ ಆದರೂ ಸರಿ, ನನ್ನ ಹತ್ರ ಹೇಳ್ಕೊಬೋದು. ಹ್ಞೂ, ಆಯಿತು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಸರಿ ಸರಿ, ಹೀಗೆ ಕಣ್ಬಿಟ್ಕೊಂಡು ಕನಸು ಕಾಣ್ತಾ ಕೂತ್ಕೊಂಡು ಬಿಡಬೇಡ. ಹೋಗಿ ಕೆಲಸ ಮಾಡು. ಓಕೆ? ಅದಕ್ಕಿಂತ ಮುಂಚೆ ಎ ಸ್ಮಾಲ್ ಡೋಸ್ ಆಫ್ ಸ್ಟ್ರಾಂಗ್ ಕಾಫಿ. ಓಕೆ? ನನಗೆ ಶುಗರ್ಲೆಸ್. ಗೊತ್ತು ಮ್ಯಾಮ್. ಗುಡ್ ಮಾರ್ನಿಂಗ್ ಅಮ್ಮ. ಹೋಗಿ ಮುಖ ತೊಳ್ಕೊಂಬ, ತಿಂಡಿ ಕೊಡ್ತೀನಿ. ಇವತ್ತು ತುಂಬ ಚಳಿ ಅಲ್ವಾ? ಆ ಹೌದು, ನೆನ್ನೆ ಇಷ್ಟಿರಲಿಲ್ಲ, ಇವತ್ತು ವಿಪರೀತ ಚಳಿ ಕಣ. ಹೌದ್ ನಾವನು ಪ್ರಥಮ್. ಅಯ್ಯೋ, ಅವನು ಹೋಗಿ ಯಾವ ಕಾಲ ಆಯ್ತು. ಬೆಳಗ್ಗೆಯಿಂದ ನಿನ್ಗೆ ತುಂಬಾ ಜನ ಹುಡುಗಿಯರು ಫೋನ್ ಮಾಡಿದ್ರು ಕಣ. ನೀನು ಅವ್ರ ಮೊಬೈಲ್ ತಗೊಳ್ತಾ ಇಲ್ವಂತೆ ಅವ್ರು ಹೇಳಿದ್ರು ಹಾಗೆ ಅಂತ. ಹಾಯ್, ಸಾರಿ, ಒಂದು ಅರ್ಜೆಂಟ್ ಪ್ರೆಸೆಂಟೇಷನ್ ಇದೆ, ಅದೇ ಕೆಲಸ ಮಾಡ್ತಾ ಇದ್ದೆ. ನಾನು ನಿಂಗೆ ಫೋನ್ ಮಾಡ್ತೀನಿ. ಇಲ್ಲ ಇಲ್ಲ, ಖಂಡಿತ ನಾನು ನಿಂಗೆ ಫೋನ್ ಮಾಡ್ತೀನಿ. ಓಕೆ? ನನಗೂ ಅಷ್ಟೇ. ಓಕೆ, ಬಾಯ್. ಹಾಯ್ ಬೇಬಿ. ಸಾರಿ, ನನಗೆ 1 ಗಂಟೆ ಟೈಮ್ ಕೊಡು, ನಾನು ನಿಂಗೆ ಫೋನ್ ಮಾಡ್ತೀನಿ. ಓಕೆ ಓಕೆ, ಬಾಯ್. ಈ ವಿಚಾರದಲ್ಲಿ ಮಾತ್ರ ನೀನು ಎಲ್ಲ ನಿಮ್ಮ ಅಪ್ಪನ ಹಾಗೆ, ಅವರು ಮಾತಲ್ಲೇ ಎಲ್ಲನೂ ಮರಳು ಮಾಡಿಬಿಡೋರು. ಅದು ಸರಿ ಕಣ. ಪಾಪ, ಯಾಕೋ ಆ ಹುಡುಗಿಯನ್ನ ಆ ಪಾಟಿ ಗೋಳ್ಗುಟ್ಟಿಸ್ತಾ ಇದೀಯಾ? ಏ, ನಾನು ಅವ್ರನ್ನ ಎಲ್ಲಿ ಗೋಳ್ಗುಟ್ಟಿಸ್ತೀನಿ, ಅವರೇ ನನ್ನನ್ನು ಗೋಳ್ ಹುಯ್ಕೊಳ್ತಿದ್ದಾರೆ. ಅಯ್ಯಯ್ಯೋ, ಗೌತಮಗೆ ಬೇರೆ ಸಿಗ್ತೀನಿ ಅಂತ ಹೇಳಿದ್ದೆ, ಮರ್ತೇ ಹೋಯ್ತು. ಪ್ರಥಮ್ ಕೈಗೆ ಸಿಕ್ಕಾಕೋಬೇಡ. ಅದ್ಯಾವುದೋ ಹುಡುಗಿ ಬೆಳಿಗ್ಗೆ ನಿನ್ನ ಮೇಲೆ ಚಾಡಿ ಹೇಳ್ತಾ ಇದ್ಲು ಕಣೋ ಫೋನ್ನಲ್ಲಿ. ಅಯ್ಯೋ, ಬೆಳಗ್ಗೆ ಎಲ್ಲ ಅವನು ಗುರುಗುಡ್ತಾನೇ ಇದ್ದ. ಆ ವಿಚಾರದಲ್ಲಿ ಮಾತ್ರ ಅವನು ನಿಮ್ಮ ಅಪ್ಪನ್ನೇ ಹೋತಿದ್ದ ಅನ್ಕಾಣೋ. ಅದು ಸರಿ ಸಿದ್ಧಾರ್ಥ, ನಿನ್ನೆ ಯಾಕಪ್ಪ ನೀನು ಅಷ್ಟು ಲೇಟಾಗಿ ಬಂದಿದ್ದು ರಾತ್ರಿ? ಹಾಂ, ಸ್ವಲ್ಪ ಬೇಗ ಬರೋ ಅಭ್ಯಾಸ ಮಾಡ್ಕೊಳ್ಳ. ಸರಿ ಅಮ್ಮ, ಇವಾಗ ಸ್ವಲ್ಪ ತಿಂಡಿ ಕೊಡ್ತೀಯಾ? ಹೊಟ್ಟೆ ಹಸಿವಾಗ್ತಿದೆ. ಚಾಲಕಾಗಿ ಮಾತು ಬದಲಾಯಿಸೋದಕ್ಕೆ ಟ್ರೈ ಮಾಡ್ತಾ ಇದೀಯಾ? ಅಮ್ಮ, ನೀನು ವರ್ಲ್ಡ್ಸ್ ಬೆಸ್ಟ್ ಮದರು. ಆದರೆ ನಾನೀಗ ಸ್ವಲ್ಪ ತಿಂಡಿ ತಿನ್ಬಿಡ್ಲ? ನೀನಿದೆಯಲ್ಲ, ನೀನು ಬಾ ಬಾ, ತಿಂಡಿ ಕೊಡ್ತೀನಿ.